ರುದ್ರೇಶ್ ಕೊಲೆಗೆ ಸಚಿವ ರೋಷನ್ ಬೇಗ್ ಕಾರಣ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡರು ಸುಪಾರಿ ಕೊಟ್ಟು ರುದ್ರೇಶ್ ಕೊಲೆಯನ್ನ ಮಾಡಿಸಿದ್ದಾರೆ. ಪ್ರಕರಣದಲ್ಲಿ ಸಚಿವ ರೋಷನ್ ಬೇಗ್ ನೇರ ಶಾಮೀಲು ಇದೆ ಅನ್ನೋ ಆರೋಪವನ್ನ ಮಾಡಲಾಗಿದೆ. ರೋಷನ್ ಬೇಗ್ ರಾಜೀನಾಮೆಗೆ ಶೋಭಾ ಕರಂದ್ಲಾಜೆ ಒತ್ತಾಯವನ್ನ ಮಾಡಿದ್ದಾರೆ. ತನಿಖೆಯನ್ನ ಈಗ ನಡೆಸ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಧಮಕಿಯನ್ನ ಹಾಕಲಾಗಿದೆ. ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಅಂತ ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಗಂಭೀರವಾದ ಆರೋಪವನ್ನ ಮಾಡಿರುವಂತದ್ದು. ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೋಭಾ ಕರಂದ್ಲಾಜೆ ಈಗ ರೋಷನ್ ಬೇಗ್ ವಿರುದ್ಧ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ರುದ್ರೇಶ್ ಕೊಲೆಗೆ ಸಚಿವ ರೋಷನ್ ಬೇಗ್ ಕಾರಣ ಅನ್ನುವಂತಹ ನೇರ ಆರೋಪವನ್ನ ಶೋಭಾ ಕರಂದ್ಲಾಜೆ ಮಾಡಿರುವಂತದ್ದು. ಈ ಒಂದು ಗಂಭೀರ ಆರೋಪವನ್ನ ಶೋಭಾ ಕರಂದ್ಲಾಜೆ ಮಾಡಿದ್ದಾರೆ. ರುದ್ರೇಶ್ ಕೊಲೆ ಪ್ರಕರಣದಲ್ಲಿ ನೇರವಾದ ಕೈವಾಡ ಇದೆ. ಕಾಂಗ್ರೆಸ್ ಮುಖಂಡರು ಸುಪಾರಿ ಕೊಟ್ಟು ರುದ್ರೇಶ್ ಕೊಲೆಯನ್ನ ಮಾಡಿಸಿದ್ದಾರೆ. ಪ್ರಕರಣದಲ್ಲಿ ಸಚಿವ ರೋಷನ್ ಬೇಗ್ ನೇರ ಶಾಮೀಲಾಗಿದ್ದಾರೆ ಎನ್ನುವಂತಹ ಆರೋಪವನ್ನ ಶೋಭಾ ಕರಂದ್ಲಾಜೆ ಮಾಡಿರುವಂತದ್ದು. ಜೊತೆಗೆ ತನಿಖೆಯನ್ನ ನಡೆಸ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಧಮಕಿಯನ್ನ ಹಾಕಲಾಗಿದೆ. ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಅಂತ ಒತ್ತಾಯವನ್ನ ಪಡಿಸಿದ್ದಾರೆ. ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ರೋಷನ್ ಬೇಗ್ ವಿರುದ್ಧ ನೇರವಾದ ಆರೋಪವನ್ನ ಸಂಸದೆ ಶೋಭಾ ಕರಂದ್ಲಾಜೆ ಈಗ ಮಾಡ್ತಾ ಇರುವಂತದ್ದು. ಈ ಒಂದು ಕೊಲೆಗೆ ಸಚಿವ ರೋಷನ್ ಬೇಗ್ ಕಾರಣ ಅಂತ ನೇರವಾಗಿ ಆರೋಪಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಮುಖಂಡರು ಸುಪಾರಿ ಕೊಟ್ಟು ರುದ್ರೇಶ್ ಕೊಲೆ ಮಾಡಿಸಿದ್ದಾರೆ. ಪ್ರಕರಣದಲ್ಲಿ ಸಚಿವ ರೋಷನ್ ಬೇಗ್ ನೇರ ಶಾಮೀಲಾಗಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿರುವಂತದ್ದು. ಜೊತೆಗೆ ರಾಜೀನಾಮೆಯನ್ನು ಕೂಡ ಕೊಡಬೇಕು ರೋಷನ್ ಬೇಗ್ ಅಂತ ಒತ್ತಾಯವನ್ನ ಪಡಿಸ್ತಾ ಇದ್ದಾರೆ. ಇನ್ನು ಪೊಲೀಸ್ ಅಧಿಕಾರಿಗಳು ಏನು ಈ ಪ್ರಕರಣದಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಆ ಅಧಿಕಾರಿಗಳಿಗೂ ಕೂಡ ಧಮಕಿಯನ್ನ ಹಾಕಲಾಗಿದೆ. ಹೀಗಾಗಿ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಅಂತ ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಆರೋಪವನ್ನ ಮಾಡಿರುವಂತದ್ದು. ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಶೋಭಾ ಕರಂದ್ಲಾಜೆ ಆರೋಪವನ್ನ ಮಾಡಿರುವಂತದ್ದು. ಇನ್ನು ಹತ್ಯೆಯಾದಂತಹ ರುದ್ರೇಶ್ ಯಾರು ಕೊಲೆ ಮಾಡಿದ್ರು ಅಂತ ಈಗಾಗಲೇ ಆರೋಪಿಗಳು ಸಿಕ್ಕಿರುವಂತದ್ದು. ಇನ್ನು ಇದರಲ್ಲಿ ಈಗಾಗಲೇ ಮೂರು ಮಾಹಿತಿಗಳು, ಸ್ಫೋಟಕವಾದ ಮಾಹಿತಿಗಳು ಈ ಪ್ರಕರಣದಲ್ಲಿ ಲಭ್ಯ ಆಗಿರುವಂತದ್ದು. ಇನ್ನು ಯಾರ್ಯಾರನ್ನ ಇದರಲ್ಲಿ ಟಾರ್ಗೆಟ್ ಮಾಡಲಾಗಿದೆ ಅನ್ನೋದು ಕೂಡ ಮಾಹಿತಿ ಬಹಿರಂಗ ಆಗಿದೆ. ಒಂದೆಡೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಒಂದೆಡೆ ಟಾರ್ಗೆಟ್ ಆಗಿರುವಂತದ್ದು. ಇನ್ನು ಯಾರ್ಯಾರೆಲ್ಲ ರುದ್ರೇಶ್ ಕೊಲೆಯನ್ನ ಮಾಡಿದ್ರು, ಅವರು ಯಾರು ಟಾರ್ಗೆಟ್ ಮಾಡಿದ್ರು ಅನ್ನುವಂತಹ ಸ್ಫೋಟಕ ಮಾಹಿತಿ ಹೊರಬಿದ್ದಿರುವಂತದ್ದು. ಇದರ ಬೆನ್ನಲ್ಲೇ ಈಗ ಶೋಭಾ ಕರಂದ್ಲಾಜೆ ಗಂಭೀರವಾದ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸಚಿವ ರೋಷನ್ ಬೇಗ್ ರುದ್ರೇಶ್ ಕೊಲೆಗೆ ಕಾರಣ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತದ್ದು. ಜೊತೆಗೆ ಕಾಂಗ್ರೆಸ್ ಮುಖಂಡರು ಸುಪಾರಿ ಕೊಟ್ಟು ರುದ್ರೇಶ್ ಕೊಲೆ ಮಾಡಿಸಿದ್ದಾರೆ. ಪ್ರಕರಣದಲ್ಲಿ ಸಚಿವ ರೋಷನ್ ಬೇಗ್ ನೇರ ಶಾಮೀಲಾಗಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿರುವಂತದ್ದು. ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಶೋಭಾ ಕರಂದ್ಲಾಜೆ ಮಾಡ್ತಾ ಇರುವಂತಹ ಒಂದು ಗಂಭೀರ ಆರೋಪ, ಸಚಿವ ರೋಷನ್ ಬೇಗ್ ಕೊಲೆಗೆ ಕಾರಣ ಅಂತ ನೇರವಾದ ಆರೋಪವನ್ನ ಶೋಭಾ ಕರಂದ್ಲಾಜೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಸುಪಾರಿ ಕೊಟ್ಟು ಕಾಂಗ್ರೆಸ್ ಮುಖಂಡರು ಕೊಲೆಯನ್ನ ಮಾಡಿಸಿದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡಿರುವಂತದ್ದು. ಇನ್ನು ಪೊಲೀಸ್ ಅಧಿಕಾರಿಗಳು ಏನು ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಆ ಅಧಿಕಾರಿಗಳಿಗೂ ಕೂಡ ಧಮಕಿಯನ್ನ ಹಾಕಲಾಗಿದೆ. ಹೀಗಾಗಿ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಅಂತ ಈಗ ಶೋಭಾ ಕರಂದ್ಲಾಜೆ ಒತ್ತಾಯವನ್ನ ಪಡಿಸ್ತಾ ಇರುವಂತದ್ದು. ಗಂಭೀರವಾದ ಆರೋಪವನ್ನ ಶೋಭಾ ಕರಂದ್ಲಾಜೆ ಮಾಡ್ತಾ ಇದ್ದಾರೆ. ನೇರವಾಗಿ ಅವರ ಆರೋಪ ಇರುವಂತದ್ದು ಸಚಿವ ರೋಷನ್ ಬೇಗ್ ಮೇಲೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಕೊಲೆಯಾದಂತಹ ಆರ್ಎಸ್ಎಸ್ ಕಾರ್ಯಕರ್ತರಾದಂತಹ ರುದ್ರೇಶ್ ಈ ಒಂದು ಪ್ರಕರಣದ ಆರೋಪಿಗಳು ಕೂಡ ಈಗಾಗಲೇ ಸಿಕ್ಕಿಬಿದ್ದಿದ್ದಾರೆ. ಆದ್ರೆ ಇದರಿಂದಾಗಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಕೂಡ ಒಂದೊಂದೇ ಹೊರಬೀಳ್ತಾ ಬಂತು. ಈಗ ಶೋಭಾ ಕರಂದ್ಲಾಜೆ ಮಾಡ್ತಾ ಇರುವಂತಹ ಒಂದು ಆರೋಪ, ನಿಜಕ್ಕೂ ಸಾಕಷ್ಟು ಅನುಮಾನಗಳು ಈ ಒಂದು ಏನು ಕೊಲೆಯಾದ ನಂತರ, ರುದ್ರೇಶ್ ಕೊಲೆಯಾದ ನಂತರ ಹುಡ್ತಾ ಇರುವಂತದ್ದು. ಸಾಕಷ್ಟು ಬೆಳವಣಿಗೆಗಳು ಕೂಡ ಇದಾದ ಇದು ಒಂದು ಕೊಲೆಯಾದ ನಂತರ ಬೆಳೀತಾ ಇರುವಂತದ್ದು. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಏನು
ಸಾಕಷ್ಟು ಮುತುವರ್ಜಿನ ವಹಿಸಿ ಒಂದು ಪ್ರಕರಣದಲ್ಲಿ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಆದ್ರೆ ಈಗಾಗಲೇ ಸಿಕ್ಕಿಬಿದ್ದಿರುವಂತಹ ಆರೋಪಿಗಳು ತನಿಖೆ ಕೂಡ ಆಗ್ತಾ ಇದೆ. ಆದ್ರೆ ಪೊಲೀಸರ ತನಿಖೆಯಿಂದ ಈಗಾಗಲೇ ಏನು ಸಾಕಷ್ಟು ಸ್ಫೋಟಕ ಮಾಹಿತಿ ಹೊರಬಿದ್ದಿದ್ರು. ರೋಷನ್ ಬೇಗ್ ಅವರ ಹೆಸರು ಎಲ್ಲೂ ಕೂಡ ಕೇಳಿ ಬಂದಿಲ್ಲ. ಆದರೂ ಕೂಡ ಸಂಸ್ಥೆ ಶೋಭಾ ಕರಂದ್ಲಾಜೆ ಯಾಕೆ ರೋಷನ್ ಬೇಗ್ ಅವರ ಮೇಲೆ ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾರೆ, ಅದು ಯಾವ ಆಧಾರದ ಮೇಲೆ ಇಷ್ಟೊಂದು ನೇರವಾದ ಆರೋಪ, ಗಂಭೀರವಾದ ಆರೋಪವನ್ನ ಮಾಡ್ತಾ ಇರುವಂತದ್ದು, ಅವರ ಕೊಲೆಗೆ ರೋಷನ್ ಬೇಗ್ ನೇರ ಕಾರಣ ಅನ್ನುವಂತಹ ಗಂಭೀರವಾದ ಆರೋಪ ಮಾಡ್ತಾ ಇದ್ದಾರೆ ಅನ್ನೋದೇ ಆದ್ರೆ ನಿಜಕ್ಕೂ ಅಂತ ಬಲವಾದ ಸಾಕ್ಷಿ ಅವರಿಗೆ ಸಿಕ್ಕಿರೋದಾದ್ರೂ ಏನು, ಯಾವ ಆಧಾರದ ಮೇಲೆ ಈ ರೀತಿ ನೇರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಈಗ ಕಾರಣವಾಗಿರುವಂತದ್ದು. ಹೀಗಾಗಿ ಈಗ ಮಾಡ್ತಾ ಇರುವಂತಹ ಆರೋಪ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ, ಸಾಕಷ್ಟು ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು. ಹಾಗಿದ್ರೆ ಯಾವ ಆಧಾರದ ಮೇಲೆ ಶೋಭಾ ಕರಂದ್ಲಾಜೆ ಅವರು ಈ ನೇರವಾದ ಗಂಭೀರವಾದ ಆರೋಪವನ್ನ ರೋಷನ್ ಬೇಗ್ ಮೇಲೆ ಮಾಡ್ತಾ ಇದ್ದಾರೆ? ಇದುವರೆಗೂ ರೋಷನ್ ಬೇಗ್ ಅವರ ಹೆಸರು ಈ ಪ್ರಕರಣದಲ್ಲಿ ಕೇಳಿ ಬಂದಿರಲಿಲ್ಲ. ಆದ್ರೆ ಈ ಒಂದು ಆರೋಪವನ್ನ ಕೇಳ್ತಾ ಇದ್ರೆ ಇದು ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುವಂತದ್ದು, ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ಶೋಭಾ ಕರಂದ್ಲಾಜೆ ಅವರು ಯಾವ ಆಧಾರದ ಮೇಲೆ, ಯಾವ ಸಾಕ್ಷಿಗಳ ಆಧಾರದ ಮೇಲೆ ಈ ರೀತಿ ನೇರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಅದರಲ್ಲೂ ಸುಪಾರಿ ಕೊಟ್ಟು ಕಾಂಗ್ರೆಸ್ ಮುಖಂಡರು ಕೊಲೆಯನ್ನ ಮಾಡಿಸಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡರು ಅನ್ನುವಂತಹ ಪದ ಕೂಡ ಇಲ್ಲಿ ಉಪಯೋಗಿಸಿರುವಂಥದ್ದು. ಹಾಗಿದ್ರೆ ಯಾರ್ಯಾರು, ಯಾರ್ಯಾರ ಮೇಲೆ ಅವರ ಆರೋಪ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಹೇಳುತ್ತೆ. ಆದ್ರೆ ಯಾವ ಆಧಾರದ ಮೇಲೆ ಈ ನೇರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಶೋಭಾ ಕರಂದ್ಲಾಜೆ ಅವರೇ ಸ್ಪಷ್ಟಪಡಿಸಬೇಕಾಗಿದೆ. ಆದ್ರೆ ಅವರು ನೇರವಾದ ಆರೋಪವನ್ನ ಅಂತೂ ಮಾಡ್ತಾ ಇದ್ದಾರೆ, ರೋಷನ್ ಬೇಗ್ ಈ ಒಂದು ಕೊಲೆಗೆ ಕಾರಣ ಅನ್ನುವಂತಹ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಅಂತ ಒತ್ತಾಯವನ್ನ ಕೂಡ ಪಡಿಸ್ತಾ ಇರುವಂತದ್ದು, ಜೊತೆಗೆ ರಾಜೀನಾಮೆಯನ್ನ ನೀಡಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ದಿನೇ ದಿನೇ ಒಂದು ಪ್ರಕರಣ ಸಾಕಷ್ಟು ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ತಾ ಇರುವಂತದ್ದು. ಆರ್ಎಸ್ಎಸ್ ಕಾರ್ಯಕರ್ತರಾಗಿದ್ದಂತಹ ರುದ್ರೇಶ್ ಕೊಲೆ ಪ್ರಕರಣದ ನಂತರ ಸಾಕಷ್ಟು ಅನುಮಾನಗಳು ಕೂಡ ಮೂಡಿತ್ತು. ನಂತರ ಈಗ ಬಂಧನಕ್ಕೆ ಒಳಗಾಗಿರುವಂತಹ ಆರೋಪಿಗಳಿಂದ ಕೂಡ ಸ್ಫೋಟಕ ಮಾಹಿತಿಗಳು ಹೊರಬಿದ್ದಿರುವಂತದ್ದು, ಯಾರ್ಯಾರನ್ನೆಲ್ಲ ಅವರು ಟಾರ್ಗೆಟ್ ಮಾಡಿಕೊಂಡಿದ್ರು ಅನ್ನುವಂತಹ ಒಂದು ಮಾಹಿತಿ ಕೂಡ ಹೊರಬಿದ್ದಿತ್ತು. ಅದಾದ ನಂತರ ಈ ರಾಜಕೀಯ ತಿರುವುಗಳನ್ನ ಈ ಒಂದು ಪ್ರಕರಣ ಪಡಿತಾನೆ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಶೋಭಾ ಕರಂದ್ಲಾಜೆ ಅವರು ಮಾಡ್ತಾ ಇರುವಂತಹ ಒಂದು ಗಂಭೀರವಾದ ಆರೋಪ ನೇರವಾಗಿ ರೋಷನ್ ಬೇಗ್ ಅವರ ಮೇಲೆ ಮಾಡ್ತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಕಾರ್ಯಕಾರಿ ಸಂಪಾದಕರಾದಂತಹ ಈಶ್ವರ್. ಈಶ್ವರ್, ಶೋಭಾ ಕರಂದ್ಲಾಜೆ ಅವರು ಗಂಭೀರವಾದ ಆರೋಪ ಮಾಡ್ತಾ ಇರುವಂತದ್ದು, ಅದರಲ್ಲೂ ನೇರವಾಗಿ ಅವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ರೋಷನ್ ಬೇಗ್ ಮೇಲೆ. ಇದುವರೆಗೂ ರೋಷನ್ ಬೇಗ್ ಹೆಸರು ಕೇಳಿ ಬಂದಿರಲಿಲ್ಲ ಈ ಪ್ರಕರಣದಲ್ಲಿ. ಯಾವ ಆಧಾರದ ಮೇಲೆ ಈ ಒಂದು ಗಂಭೀರವಾದ ನೇರವಾದ ಆರೋಪ ಅಂತ? ಖಂಡಿತ ಐಶ್ವರ್ಯ, ಏನು ರುದ್ರೇಶ್ ಅವರ ಕೊಲೆಯ ಪ್ರಕರಣ ಪ್ರತಿ ಹಂತದಲ್ಲೂ ಕೂಡ ಹೊಸ ಹೊಸ ತಿರುವುಗಳು ಮತ್ತು ರೋಚಕ ತಿರುವುಗಳನ್ನ ಪಡೀತಾ ಇದೆ. ಮೊದಲಿಗೆ ಅವರು ಮರಣರಾದಂತ ಕೆಲವೇ ಗಂಟೆಗಳಲ್ಲಿ ಇದು PFI ಸಂಘಟನೆಯ ಕೈವಾಡ ಅನ್ನೋದು ಸ್ವತಃ ಯಡಿಯೂರಪ್ಪನವರು ಸೇರಿದಂತೆ ಅನೇಕ ಬಿಜೆಪಿಯ ಮುಖಂಡರು ಒಂದು ಆರೋಪವನ್ನ ಮಾಡಿದ್ರು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸದಸ್ಯರೇ ಈಗ ಕೊಲೆಯನ್ನ ಮಾಡಿರೋದು ಅಂತ. ಅದಕ್ಕೆ ಪೂರಕವಾಗಿ ಈಗ ಕೇಂದ್ರ ಗುಪ್ತಚರ ಇಲಾಖೆ ತನಿಖೆ ನಡೆಸದಂತ ಸಂದರ್ಭದಲ್ಲೂ ಕೂಡ ಒಬ್ಬ ವ್ಯಕ್ತಿಯನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಏನು PFI ಸಂಘಟನೆಗೆ ಸಂಬಂಧಪಟ್ಟಂತ ವಾಸಿಂ ಶರೀಫ್ ಅವನನ್ನು ಕೂಡ ಈಗಾಗಲೇ ಬಂಧನದಲ್ಲಿದ್ದಾನೆ. ಈ ನಡುವೆನೆ ಯಾವ PFI ಸಂಘಟನೆ ವಿರುದ್ಧ ಆರೋಪ ಮಾಡಿದ್ರು ಬಿಜೆಪಿಯವರು, ಈಗ ಮತ್ತೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇದು ರಾಜಕೀಯವಾದಂತ ತಿರುವನ್ನ ಪಡೀತಾ ಇದೆಯಾ? ರಾಜಕೀಯ ಕಾರಣಕ್ಕೋಸ್ಕರ ರೋಷನ್ ಬೇಗ್ ಹೆಸರನ್ನ ಶೋಭಾ ಕರಂದ್ಲಾಜೆ ಅವರು ತರುತ್ತಾ ಇದ್ದಾರಾ, ಅಥವಾ ಕೇಂದ್ರ ಗುಪ್ತಚರದ ಮಾಹಿತಿ ಏನಾದ್ರೂ ಬಿಜೆಪಿ ಅವರಿಗೆ ಸಿಕ್ಕಿದೆಯಾ, ಬಿಜೆಪಿ ಮುಖಂಡರಿಗೆ ಸಿಕ್ಕಿದೆಯಾ? ಈಗ ಏನು 4 ಜನರಿಗಾಗಲೇ ಅರೆಸ್ಟ್ ಆಗಿದ್ದಾರೆ, ಮತ್ತೆ ನಿನ್ನೆನೂ ಕೂಡ ಒಬ್ಬ ವಾಸಿಂ ಶರೀಫ್ ಅನ್ನೋನು ಅರೆಸ್ಟ್ ಆಗಿದ್ದಾನೆ. ಅವನು ಕೂಡ ಏನಾದ್ರೂ ಎಲ್ಲೋ ರೋಷನ್ ಬೇಗ್ ಅವರ ಹೆಸರನ್ನ ಗುಪ್ತಚರ ಇಲಾಖೆಗೆ ಹೇಳಿದ್ದಾನ ಅನ್ನೋ ಅನುಮಾನಗಳು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತವಾಗ್ತದೆ. ಹಾಗಾಗಿ ಶೋಭಾ ಕರಂದ್ಲಾಜೆ ಅವರು ಒಬ್ಬ ಮಂತ್ರಿಯ ವಿರುದ್ಧವಾಗಿ ಒಂದು ಆರೋಪವನ್ನ ಕೂರಿಸಲಾದಂತ ಸಂದರ್ಭದಲ್ಲಿ ಯಾವುದೇ ಪೂರ್ವಾಪರ ದಾಖಲೆಗಳಿಲ್ಲದೆ ಹೇಳಿರೋ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ಹಾಗಾಗಿ ಶೋಭಾ ಕರಂದ್ಲಾಜೆ ಕೇವಲ ರಾಜಕೀಯ ಕಾರಣಕ್ಕಾಗಿ ರೋಷನ್ ಬೇಗ್ ಅವರ ಮೇಲೆ ಇಂಥದೊಂದು ಆರೋಪವನ್ನು ಮಾಡಿದ್ದಾರಾ, ಅಥವಾ ಸ್ವತಃ ರೋಷನ್ ಬೇಗ್ ಇದರಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ದಾರಾ ಅನ್ನೋ ಅನುಮಾನಗಳು ಕೂಡ ಶೋಭಾ ಕರಂದ್ಲಾಜೆಯವರು ಮತ್ತು ತನಿಖಾ ಸಂಸ್ಥೆಗಳು ಈಗ ಇದನ್ನ ಬಗೆಹರಿಸಬೇಕಾಗಿದೆ ಐಶ್ವರ್ಯ. ಅಲ್ಲ ನಿಜಕ್ಕೂ ಈಶ್ವರ್, ಯಾಕಂದ್ರೆ ಇಂಥ ಒಂದು ನೇರವಾದ ಆರೋಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಖಂಡಿತ ಆದ್ರೂ ಒಂದು ಆಧಾರಗಳಿರ್ಬಹುದು ಅಥವಾ ಸಾಕ್ಷಿಗಳಿರ್ಬಹುದು. ಆದ್ರೆ ನಿಜಕ್ಕೂ ಇಲ್ಲಿ ರೋಷನ್ ಬೇಗ್ ಅವರ
ಹೆಸರು ಇದುವರೆಗೂ ಕೇಳಿ ಬಂದಿಲ್ಲ. ಈಗಾಗಲೇ ಆರೋಪಿಗಳು ಕೂಡ ಸಿಕ್ಕಿಬಿದ್ದಿದ್ದಾರೆ, ಅವರ ತನಿಖೆ ಕೂಡ ಒಂದ್ ಕಡೆ ಆಗ್ತಾ ಇದೆ. ಆದ್ರೆ ಇದ್ದಕ್ಕಿದ್ದಾಗೆ ಇವರು ರೋಷನ್ ಬೇಗ್ ಅವರ ಮೇಲೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಖಂಡಿತ ಐಶ್ವರ್ಯ, ಅವರು ಮೊದಲನೇದಾಗಿ ರೋಷನ್ ಬೇಗ್ ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತವರು, ಹಾಗೂ ಶಿವಾಜಿನಗರದಲ್ಲಿ ರುದ್ರೇಶ್ ಪ್ರಬಲವಾಗಿ ಬೆಳೆಯುತ್ತಿದ್ದಂತ ನಾಯಕ, ಆರ್ಎಸ್ಎಸ್ ನಾಯಕ, ಬಿಜೆಪಿ ನಾಯಕನಾಗಿ ತುಂಬಾ ದೊಡ್ಡ ಮಟ್ಟಕ್ಕೆ ಹೊರಹೊಮ್ಮತಾ ಇದ್ದ ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು. ಹಾಗಾಗಿ ರೋಷನ್ ಬೇಗ್ ಅವರ ಕೈವಾಡ ಇದರಲ್ಲಿ ಇದೆಯಾ, ಅವರು ರಾಜಕೀಯವಾಗಿ ಅವರನ್ನ ಮುಗಿಸುವ ಹುನ್ನಾರವನ್ನೇನಾದ್ರೂ ಶೋಭಾ ಕರಂದ್ಲಾಜೆ ಅವರು ಆರೋಪ ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ, ಅಥವಾ ಯಾವ ಕಾರಣಕ್ಕೆ ರುದ್ರೇಶ್ಗೂ ಮತ್ತು ರೋಷನ್ ಬೇಗ್ ಅವರಿಗೂ ಸಂಬಂಧವನ್ನ ಈ ಒಂದು ಕೊಲೆಯಲ್ಲಿ ಸಂಬಂಧ ಇದೆ ಅನ್ನೋದನ್ನ ನೇರವಾಗಿ ಶೋಭಾ ಕರಂದ್ಲಾಜೆ ಅವರು ಹೇಳ್ತಿರೋದ್ರ ಹಿಂದಿನ ಸತ್ಯಾಸತ್ಯತೆಗಳು ಬಯಲಾಗಬೇಕು. ಇದಕ್ಕೂ ಮುಂಚೆನೂ ಕೂಡ ಮೈಸೂರಿನಲ್ಲಿ ರಾಜು ಕೊಲೆ ಆಗಿರಬಹುದು, ಶಿವಮೊಗ್ಗದಲ್ಲಿ ಮಂಜುನಾಥ್ ಕೊಲೆ ಆಗಿರಬಹುದು, ಎಲ್ಲ ಆರ್ಎಸ್ಎಸ್ ಕಾರ್ಯಕರ್ತರು ಇವರೆಲ್ಲರೂ ಕೂಡ, ದಕ್ಷಿಣ ಕನ್ನಡದಲ್ಲಿ ಹರೀಶ್ ಪೂಜಾರಿ, ಶಿವಾಜಿನಗರದಲ್ಲಿ ಈಗ ರುದ್ರೇಶ್ ಏನು ಮರ್ಡರ್ ಆಗಿದ್ದಾರೆ, ಇವರೆಲ್ಲರೂ ಕೂಡ ಆರ್ಎಸ್ಎಸ್ ನ ಕಾರ್ಯಕರ್ತರು. ಹೀಗೆ ಒಬ್ಬೊಬ್ಬರಾಗಿ ಒಂದು ಮರ್ಡರ್ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ಎಲ್ಲಾ ನಾಲ್ಕು ಜನರ ಕೊಲೆಗಳ ಹಿಂದೆ PFI ಕೈವಾಡ ಇದೆ ಅನ್ನೋದನ್ನ ನೇರವಾಗಿ ಬಿಜೆಪಿಯ ಎಲ್ಲ ಮುಖಂಡರು ಕೂಡ ಮಾತನಾಡಿದ್ರು. ಈಗ ಅದರ ಮುಂದುವರಿದ ಭಾಗವಾಗಿ PFI ಅನ್ನ ಬೆಳೆಸ್ತಾ ಇರೋದು ರೋಷನ್ ಬೇಗ್ ಅವರ ಅನ್ನೋ ಆರೋಪವನ್ನು ಕೂಡ ಶೋಭಾ ಕರಂದ್ಲಾಜೆ ಅವರು ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಈಗ ರೋಷನ್ ಬೇಗ್ ಅವರ ಕೈವಾಡ ಅಥವಾ ನಿಜಕ್ಕೂ ಕೂಡ ಇದೆಯಾ, ಅಥವಾ ರಾಜಕಾರಣಕ್ಕೋಸ್ಕರ ಶಿವಾಜಿನಗರದಲ್ಲಿ ಮುಂದಿನ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ಏನಾದ್ರೂ ಶೋಭಾ ಕರಂದ್ಲಾಜೆ ಅವರು ಹುಸಿ ಆರೋಪವನ್ನ ಮಾಡ್ತಿದ್ದಾರಾ, ಅಥವಾ ಪ್ರಬಲ ಸಾಕ್ಷ್ಯಾಧಾರಗಳ ಹಿನ್ನೆಲೆಯಲ್ಲಿ ಒಬ್ಬ ಮಂತ್ರಿಯ ವಿರುದ್ಧ, ಪ್ರಬಲ ಶಾಸಕನ ವಿರುದ್ಧ ಹಾಗೂ ಶಿವಾಜಿನಗರದ ಶಾಸಕನ ವಿರುದ್ಧ ಈ ರೀತಿಯಾದಂತ ಒಂದು ಆರೋಪವನ್ನು ಮಾಡಲಾಗ್ತಿದೆ? ಇದಕ್ಕೆ ರೋಷನ್ ಬೇಗ್ ಸ್ಪಷ್ಟೀಕರಣ ಕೊಡಬೇಕು. ಇನ್ನು ಕೂಡ ಸ್ಪಷ್ಟವಾಗಿ ರೋಷನ್ ಬೇಗ್ ಇದನ್ನ ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ನನ್ನನ್ನ ಎಳೆದು ತರಲಾಗ್ತಿದೆ ಅನ್ನೋದಷ್ಟೇ ಹೇಳಿದ್ದಾರೆ. ಅದಕ್ಕೂ PFI ಸಂಘಟನೆಗೂ ಏನಾದ್ರೂ ಅವರಿಗೇನಾದ್ರೂ ಸಂಬಂಧ ಇದೆಯಾ, ಅಥವಾ ರುದ್ರೇಶ್ ಅಥವಾ ರೋಷನ್ ಬೇಗ್ ಯಾವತ್ತಾದ್ರೂ ಕೂಡ ರೋಷನ್ ಬೇಗ್ ಅವರ ಬೆಂಬಲಿಗರಾಗ್ಲಿ ಅಥವಾ ರುದ್ರೇಶ್ ಬೆಂಬಲಿಗರಾಗ್ಲಿ ಅಥವಾ ರುದ್ರೇಶ್ ಆಗ್ಲಿ ಇವರ ಜೊತೆ ಹಿಂದೆ ಜಟಾಪಟಿ ಆಗಿರುವ ಉದಾಹರಣೆಗಳೇನಾದ್ರೂ ಇದೆಯಾ, ಆ ಮಾಹಿತಿ ಆಧಾರದ ಮೇಲೆ ಶೋಭಾ ಕರಂದ್ಲಾಜೆ ಏನಾದ್ರೂ ಆರೋಪಗಳನ್ನ ಮಾಡ್ತಾ ಇದ್ದಾರಾ, ಇವೆಲ್ಲ ಪ್ರಶ್ನೆಗಳು ಕೂಡ ಈಗ ತನಿಖಾ ಸಂಸ್ಥೆಯಿಂದ ಉತ್ತರ ದೊರಕಬೇಕು. ಶೋಭಾ ಕರಂದ್ಲಾಜೆಯವರು ಕೂಡ ಸ್ಪಷ್ಟವಾದ ಉತ್ತರವನ್ನ, ಇದಕ್ಕೆ ದಾಖಲೆಗಳನ್ನ ಕೊಡ್ತೀವಿ ಅಂತಲೂ ಕೂಡ ಹೇಳಿರೋದ್ರಿಂದ ಈ ಘಟ್ಟ ನಿಜಕ್ಕೂ ಕೂಡ ರಾಜಕೀಯವಾಗಿ ಮತ್ತು ಈ ಒಂದು ಕೊಲೆಯ ಪ್ರಕರಣ ರೋಷನ್ ಬೇಗ್ ಅವರನ್ನ ಯಾವ ರೀತಿ ಆವರಿಸಿಕೊಳ್ಳುತ್ತೋ ಸುತ್ತುವರಿಯುತ್ತೋ, ಅಥವಾ ಇದರಿಂದ ಅವರು ಯಾವ ರೀತಿಯಾಗಿ ಹೊರಗೆ ಬರ್ತಾರೆ ಅನ್ನೋದು ಕೂಡ ತನಿಖೆಯಿಂದ ನಿರ್ಧಾರವಾಗಬೇಕು. ಐಶ್ವರ್ಯ, ಏನು ಈಶ್ವರ್, ಈಗಾಗಲೇ ಬಂಧನಕ್ಕೆ ಒಳಗಾಗಿರುವಂತಹ ಆರೋಪಿಗಳು ಹೇಳೋ ಪ್ರಕಾರ ಒಂದ್ ಕಡೆ ವೈಯಕ್ತಿಕ ಕಾರಣ ಆಯ್ತು, ಇನ್ನೊಂದೆಡೆ ಗೋ ಸಾಗಣೆ ವಿರುದ್ಧ ಹೋರಾಟದಲ್ಲಿ ರುದ್ರೇಶ್ ಪಾಲ್ಗೊಂಡಿದ್ರು. ಈ ಎಲ್ಲಾ ವಿಚಾರಗಳು ಬೆಳಕಿಗೆ ಬಂದಿರುವಂತದ್ದು. ಆದ್ರೆ ಇದುವರೆಗೂ ಇಲ್ಲೂ ರೋಷನ್ ಬೇಗ್ ಹೆಸರು ಕೇಳಿ ಬಂದಿರಲಿಲ್ಲ. ಆದ್ರೆ ಈಗ ಶೋಭಾ ಕರಂದ್ಲಾಜೆ ಮಾಡ್ತಾ ಇರುವಂತಹ ಆರೋಪವನ್ನ ಕೇಳ್ತಾ ಇದ್ರೆ, ಕೇವಲ ಇವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಅಥವಾ ಏನ್ ಹೇಳ್ತಾ ಇದ್ದಾರೆ, ಈ ಆಧಾರದ ಮೇಲೆ ಇವರು ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅವರ ಬಳಿ ಏನಿದೆ ಸಾಕ್ಷಿಗಳು ಅನ್ನುವಂಥದ್ದು ನಿಜಕ್ಕೂ ಕುತೂಹಲ ಮೂಡಿಸಿದೆ ಈಗ. ಖಂಡಿತ ಐಶ್ವರ್ಯ, ಏನು ಶೋಭಾ ಕರಂದ್ಲಾಜೆ ಅವರು ಏಕೆಂದ್ರೆ ರುದ್ರೇಶ್ ಅವರ ಕೊಲೆಯಾಗಿ ಹೆಚ್ಚು ಕಮ್ಮಿ 16ನೇ ತಾರೀಕು ಕಳೆದ ತಿಂಗಳು 16ನೇ ತಾರೀಕು ನಡೆದಂತದ್ದು, ಈಗಾಗಲೇ 1 ತಿಂಗಳಾಗ್ತಾ ಬರ್ತದೆ. 1 ತಿಂಗಳ ಅವಧಿಯಲ್ಲಿ ಮೊದಲಿಗೆ ಹೊರಗೆ ಬಂದಿದ್ದು ಅದು ವೈಯಕ್ತಿಕ ಕಾರಣಗಳಿಗಾಗಿ ಕೊಲೆ ಅನ್ನೋದು, ಮತ್ತೊಂದು ಒಂದೊಂದಷ್ಟು ಜನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರು, ಹಾಗಾಗಿ ವ್ಯವಹಾರಿಕವಾಗಿ ನಡೆದಂತ ಕೊಲೆ ಅಂತಲೂ ಕೂಡ ಹೇಳಲಾಗಿತ್ತು. ಅದಾದ್ಮೇಲೆ ಆ CCTV ಫುಟೇಜ್ ನಲ್ಲೂ ಕೂಡ ಏನು ಕೊಲೆ ಮಾಡಿ ತಪ್ಪಿಸಿಕೊಳ್ತಾ ಹೋಗ್ತಿದ್ದಂತ ಆರೋಪಿಗಳ ಫೋಟೋ ಕೂಡ ಪ್ರದರ್ಶನವಾಗಿತ್ತು. ಅವರನ್ನ ಬಂಧನ ಮಾಡಿದ ಸಂದರ್ಭದಲ್ಲಿ ರಾಜ್ಯ ಪೊಲೀಸ್ ಆಯುಕ್ತರೇ ಹೇಳಿಕೆಗಳನ್ನ ಪತ್ರಿಕಾಗೋಷ್ಠಿಯನ್ನ ಮಾಡಿ ಹೇಳಿಕೆಯನ್ನ ಕೊಟ್ಟಿದ್ರು. ರುದ್ರೇಶ್ ಕೊಲೆ ತುಂಬಾ ವೈಯಕ್ತಿಕ, ಅವನು ಕಿರಿಕಿರಿ ಮಾಡ್ತಾ ಇದ್ರು ರುದ್ರೇಶ್ ಅವರ ಮುಂದಿನ ಮುಂದಿರುವಂತ ಅಂಗಡಿಯವರಿಗೆ, ಹಾಗಾಗಿ ಅವರು ಆ ಕಿರಿಕಿರಿಯನ್ನ ತಾಳ್ಲಾರದೆ ಅವರು ಏನು ಮರ್ಡರ್ ಮಾಡಿದ್ದಾರೆ ಅನ್ನೋ ಹೇಳಿಕೆಗಳನ್ನ ಸ್ವತಃ ಕಮಿಷನರು ಕೂಡ ಕೊಟ್ಟಿದ್ರು. ನಂತರ ಕೇಂದ್ರ ಗುಪ್ತಚರ ಇಲಾಖೆಯವರು ಬಂದು ಆ 4 ಜನರನ್ನ ವಶಕ್ಕೆ ಪಡೆದ ನಂತರದಲ್ಲಿ ಅದರಲ್ಲಿ ಒಬ್ಬ 4 ಜನರಲ್ಲಿ ಒಬ್ಬ PFI ಸಂಘಟನೆಯ ಕೈವಾಡ ಇದೆ ಅನ್ನೋದನ್ನ ಬಹಿರಂಗವಾಗಿ ಒಪ್ಪಿಕೊಂಡಿದ್ದ. ಹಾಗಾಗಿ ಈಗ ಮತ್ತೊಂದಷ್ಟು ಮಾಹಿತಿಗಳು, ಅದಕ್ಕೆ ಕೇಂದ್ರ ಗುಪ್ತಚರ ದಳವೂ ಕೂಡ ಈ ಒಂದು ವಿಷಯದಲ್ಲಿ ತನಿಖೆಯನ್ನ ಕೈಗೊಂಡಿರೋದ್ರಿಂದ ಆ ಗುಪ್ತಚರ ದಳವೂ ಕೂಡ ಎಲ್ಲವರು ಕೂಡ ಕೇಂದ್ರ ಸರ್ಕಾರದ ಜೊತೆ ಒಂದು ಲಿಂಕ್ ಇದೆ. ಹಾಗಾಗಿ ಕೇಂದ್ರದ ಈಗ ಶೋಭಾ ಕರಂದ್ಲಾಜೆ ಅವರು ಕೂಡ MP ಆಗಿರೋದ್ರಿಂದ ಎಲ್ಲ ಒಂದು ಕಡೆ ಕೇಂದ್ರ ಗುಪ್ತಚರ ಮಾಹಿತಿಯ ಉನ್ನತ ಮೂಲಗಳ ಮಾಹಿತಿಗಳು ಅವರಿಗೂ ಕೂಡ ಲಭ್ಯವಾಗಿದೆಯಾ, ಆ ಆಧಾರದ ಮೇಲೇನಾದ್ರೂ ಶೋಭಾ ಕರಂದ್ಲಾಜೆ ಹೇಳ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಕೂಡ ಈ ಸಂದರ್ಭದಲ್ಲಿ ಉದ್ಭವ ಆಗ್ತವೆ. ಏನೇ ಆದ್ರೂ ಕೂಡ ಸ್ಪಷ್ಟವಾಗಿ ರೋಷನ್ ಅವರ ಮೇಲೆ ಆರೋಪ ಮಾಡಬೇಕಾಗಿರುವಂತದ್ದು ಆರೋಪ ಬಂದಾಗ ತನಿಖಾ ಸಂಸ್ಥೆಗಳು ಅದನ್ನ ಅಲ್ಲಗಳಿಬೇಕು, ಅಥವಾ ಹೌದು ಅಂತ ಹೇಳಬೇಕು, ಅಥವಾ ರೋಷನ್ ಬೇಗ್ ತನ್ನ ನಿಜಕ್ಕೂ ಕೂಡ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋದಾದ್ರೆ ಅವರು ಕೂಡ ಸ್ಪಷ್ಟೀಕರಣವನ್ನ ಕೊಡಬೇಕು. ಸೊ ನಾವು ಕೂಡ ಆಗ್ಲಿಂದನೂ ರೋಷನ್ ಬೇಗ್ ಅವರಿಗೆ ಕರೆ ಮಾಡಿ ಅವರ ಸ್ಪಷ್ಟೀಕರಣಕ್ಕೆ ಕೇಳ್ತಾ ಇದೀವಿ, ಸಿಗ್ತಾ ಇಲ್ಲ, ಒಂದು ಮೀಟಿಂಗ್ ಗಳಿದ್ದಾರೆ ರೋಷನ್ ಬೇಗ್. ಹಾಗಾಗಿ ಈಗ ಸದ್ಯಕ್ಕೆ
ಶೋಭಾ ಕರಂದ್ಲಾಜೆ ಅವರ ಆರೋಪವನ್ನ ಯಾವ ರೀತಿ ಅವರ ಆರೋಪಕ್ಕೆ ಪುಷ್ಟಿ ಕೊಡುವಂತಹ ಸಾಬೀತನ್ನ ಶೋಭಾ ಕರಂದ್ಲಾಜೆ ಅವರು ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಮತ್ತೆ ಅದಕ್ಕೆ ಪ್ರತಿಯಾಗಿ ರೋಷನ್ ಬೇಗ್ ಇದಕ್ಕೂ ನನಗೂ ಕೊಲೆಗೂ ಸಂಬಂಧ ಇಲ್ಲ ಅಂತ ಯಾವ ರೀತಿಯಾಗಿ ಅವರು ಸಾಕ್ಷ್ಯಗಳನ್ನ ಹೇಳ್ತಾರೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಅಷ್ಟೇ ಗೊತ್ತಾಗ್ಬೇಕು ಐಶ್ವರ್ಯ. ಓಕೆ, ಧನ್ಯವಾದ ಈಶ್ವರ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಶೋಭಾ ಕರಂದ್ಲಾಜೆ ಅವರ ಒಂದು ನೇರವಾದ ಗಂಭೀರವಾದ ಆರೋಪ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಹಾಗೆ ಇನ್ನು ಈ ಪ್ರಕರಣದಲ್ಲಿ ರಾಜಕೀಯ ತಿರುವುಗಳು ಪಡೆದುಕೊಳ್ತಾ ಇರುವಂತದ್ದು ಈ ಒಂದು ಪ್ರಕರಣ. ನೇರವಾಗಿ ಆರೋಪವನ್ನ ಮಾಡ್ತಾ ಇರುವಂತದ್ದು ರೋಷನ್ ಬೇಗ್ ಕೊಲೆಗೆ ಕಾರಣ, ಜೊತೆಗೆ ಕಾಂಗ್ರೆಸ್ ಮುಖಂಡರು ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿರುವಂತದ್ದು. ಆದ್ರೆ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರುವಂತಹ ಪೊಲೀಸರಿಂದ ಸಿಕ್ಕಿರುವಂತಹ ಮಾಹಿತಿ ಏನು ಅಂತಂದ್ರೆ, ವೈಯಕ್ತಿಕ ಕಾರಣಗಳಿಂದಾಗಿ ಒಂದು ಕೊಲೆ ನಡೆದಿದೆ ಅನ್ನುವಂಥದ್ದು. ಬೆಂಗಳೂರಿನಲ್ಲಿ ನಾಲ್ವರನ್ನು ಕೂಡ ಈಗ ಆರೋಪಿಗಳೇನಿದ್ದಾರೆ ಅವರನ್ನ ಕೂಡ ಬಂಧಿಸಲಾಗಿದೆ, ಪ್ರಕರಣದ ತನಿಖೆ ನಡೀತಾ ಇದೆ. ಆದ್ರೆ ಈ ಪ್ರಕರಣದಲ್ಲಿ ಇನ್ನು ಸಾಕಷ್ಟು ಅನುಮಾನಗಳಿರೋದ್ರಿಂದ ಈ ಪ್ರಕರಣವನ್ನ ಎನ್ಐಗೆ ವಹಿಸಬೇಕು ಅಂತ ಕೂಡ ಶೋಭಾ ಕರಂದ್ಲಾಜೆ ಒತ್ತಾಯವನ್ನ ಪಡಿಸ್ತಾ ಇದ್ದಾರೆ. ಜೊತೆಗೆ ರೋಷನ್ ಬೇಗ್ ರಾಜೀನಾಮೆಯನ್ನ ನೀಡಬೇಕು ಅನ್ನೋದು ಕೂಡ ಅವರ ಒತ್ತಾಯ ಆಗಿರುವಂತದ್ದು.